ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರ ಭಾಗದಲ್ಲಿ ಬಿಸಿಲ ಅಬ್ಬರಕ್ಕೆ ವರುಣ ತಂಪೇರಿದ್ದಾನೆ. ಜಿಲ್ಲೆಯ ಮಲೆನಾಡಿನ ಶಿರಸಿ ಸಿದ್ದಾಪುರ ಭಾಗದಲ್ಲಿ ಮಧ್ಯಾಹ್ನದ ನಂತರ ಗುಡುಗು ಸಹಿತ ಅಬ್ಬರದ ಗಾಳಿ ಮಳೆ ಸುರಿದಿದ್ದು ಬಿಸಿಲ ತಾಪಕ್ಕೆ ಬೆಂದು ಹೋದ ಜನರಿಗೆ ತಂಪಿನ ಅನುಭವವಾಗಿದೆ. ಕಾರವಾರ ಮುಂಡಗೋಡ್ ಭಾಗಗಳಲ್ಲಿ ಬಿಸಿಲಿನ ಆರ್ಭಟ ಮುಂದುವರೆದಿದ್ದು ದಾಂಡೇಲಿ ಜೊಯ್ಡಾ ಯಲ್ಲಾಪುರ ಭಾಗದಲ್ಲಿ ಮೋಡ ಕವಿದ ವಾತಾವರಣ ಮುಂದುವರೆದಿದ್ದು ಇನ್ನು ಮೂರು ದಿನ ಮಲೆನಾಡು ಕರಾವಳಿಯಲ್ಲಿ ಮಳೆ ಬರುವ ಸೂಚನೆ ಯನ್ನು ಹವಾಮಾನ ಇಲಾಖೆ ನೀಡಿದೆ. ಅಖಿಲ ಭಾರತ ಗುಡಿಗಾರ ಸಮಾಜದ ಹೊಸ ಸಮಿತಿ ಅಸ್ತಿತ್ವಕ್ಕೆ ಬಂದು ಕೇವಲ 6 ತಿಂಗಳಾಗಿದೆ. ಆದರೆ ಕೆಲವರು ದುರುದ್ದೇಶದಿಂದ ಗುಡಿಗಾರ ಸಮಾಜದ ಬಗ್ಗೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ. ನಮ್ಮ ಗುಡಿಗಾರ ಸಮಾಜದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಅಖಿಲ ಭಾರತ ಗುಡಿಗಾರ ಸಮಾಜದ ಕಾರ್ಯದರ್ಶಿ ಮಹೇಶ್ ವಿ ಗುಡಿಗಾರ್ ಸ್ಪಷ್ಟಪಡಿಸಿದರು. ಇಲ್ಲಿನ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು, ನಮ್ಮ ಸಮಾಜದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವು ಯಾರನ್ನು ಬಿಟ್ಟು ಸಮಾಜ ಕಟ್ಟುತ್ತಿಲ್ಲ. ದಕ್ಷಿಣ ಕನ್ನಡ ಗುಡಿಗಾರರು ತುಳುನಾಡ ಗುಡಿಗಾರರ ಸಂಘ ಎನ್ನುವ ಪ್ರತ್ಯೇಕ ಸಂಘಟನೆ ಇದೆ. ನಮ್ಮದು 9 ಜಿಲ್ಲೆಯದ್ದು ಸೇರಿ ಸಂಘಟನೆ ಮಾಡಿದ್ದೇವೆ. ಇದರಲ್ಲಿ ದಕ್ಷಿಣ ಕನ್ನಡ ಸಂಘಟನೆ ಇಲ್ಲ. ದಕ್ಷಿಣ ಕನ್ನಡದ ಗುಡಿಗಾರರನ್ನು ಒಟ್ಟಾಗಿ ಸೇರಿಸುವ ಪ್ರಯತ್ನ ನಡೆದಿದೆ ಎಂದರು. ನಮ್ಮವರು ಯಾರೋ 4 ಜನ ಸೇರ್ಕೊಂಡು ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ನಮ್ಮ ಅಖಿಲ ಭಾರತ ಗುಡಿಗಾರ ಸಮಾಜದ ಹೊಸ ಕಮಿಟಿ ರಚನೆಯಾಗಿದ್ದು ಜುಲೈ 30, 2023 ನಾವೆಲ್ಲ ಅಧಿಕಾರಕ್ಕೆ ಬಂದಿದ್ದು ಸಮಾಜದ ಮುಖಂಡರಾಗಿದ್ದು. ಅದಕ್ಕಿಂತ ಹಿಂದೆ ಬೇರೆ ಸಮಿತಿ ಇತ್ತು. ನಾವು ಜುಲೈದಲ್ಲಿ ಬಂದ ತಕ್ಷಣದಲ್ಲಿ ಜನವರಿ ತಿಂಗಳಲ್ಲಿ ಮೊದಲ ತ್ರೈಮಾಸಿಕ ಮೀಟಿಂಗನ್ನು ಮಾಡಿದ್ವಿ. ನಮ್ಮಲ್ಲಿ ಹಿಂದಿನಿಂದ ಬಂದಂಥ ಪದ್ಧತಿ ಏನಂದರೆ, ಪ್ರತಿ 3 ತಿಂಗಳಿಗೊಂದ್ಸಲ ತ್ರೈಮಾಸಿಕ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಏನೇನು ಅಭಿವೃದ್ಧಿಗಳನ್ನು ಮಾಡಬೇಕು ಸಮಾಜದ ಬಗ್ಗೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಠರಾವು ಬರೆದು ದಾಖಲಾತಿಗಳನ್ನು ಕೂಡ ಅದ್ರ ಬಗ್ಗೆ ಇಟ್ಟಿರ್ತೀವಿ. ಇದೆಲ್ಲ ಮಾಹಿತಿಗಳು ಅವರಿಗೆ ಇರಲಿಲ್ಲ, ಮಾಹಿತಿಗಳ ಕೊರತೆ ತುಂಬ ಇತ್ತು ಅವರಿಗೆ. ಅವ್ರೇನು ಮಾಡಿದ್ದಾರೆ, ಮಾಧ್ಯಮ ಮಿತ್ರರಿಗೆ ತಪ್ಪಾದ ಹೇಳಿಕೆಯನ್ನೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಸಮಾಜ ಒಡೆಯುವಂಥ ಕೆಲಸ ಆಗಲಿ ಯಾವುದೂ ಕೂಡ ನಮ್ಮಿಂದಂತೂ ಆಗಿಲ್ಲ. ನಾವು ಬಂದು ಬರೀ 6 ತಿಂಗಳು ಮಾತ್ರ ಆಗಿರೋದು. ಹಿಂದಿನ ಸಮಿತಿಯವರು ಏನು ಮಾಡಿದ್ದಾರೆ ಅದು ನಮಗೂ ಗೊತ್ತಿಲ್ಲ. ಬಹುಶಃ ಹಿಂದಿನ ಸಮಿತಿಯನ್ನು ಟಾರ್ಗೆಟ್ ಇಟ್ಕೊಂಡು ಅವ್ರು ಮಾತಾಡಿದ್ದಾರೇನೋ, ಅದು ಕೂಡ ನಮ್ಗೆ ಗೊತ್ತಿಲ್ಲ. ಆದರೆ ಹೊಸ ಸಮಿತಿ ಬಂದು ಬರೀ 6 ತಿಂಗಳಾಗಿದೆ. ಅದರಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ಸಮಾಜದ ಅಭಿವೃದ್ಧಿ ಬಗ್ಗೆ ನಾವು ಮಾಡಿದ್ದೇವೆ. ಆಮೇಲೆ ಶಿಕ್ಷಣ ನಿಧಿ ಅಂತ ನಮ್ಮಲ್ಲೊಂದು ಶಿಕ್ಷಣ ನಿಧಿ ಇದೆ, ಅದ್ರ ಬಗ್ಗೆನೂ ಅವ್ರು ಪ್ರಶ್ನೆ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೆ. ಆ ಶಿಕ್ಷಣ ನಿಧಿ ಕಳೆದ 10 ವರ್ಷದಿಂದ ಏನೂ ಚಟುವಟಿಕೆಗಳಿಲ್ಲದೇ ಕೂತ್ಕೊಂಡು ಬಿಟ್ಟಿತ್ತು 10 ವರ್ಷದಿಂದ. ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಮೊದಲು ಮಾಡಿರೋ ಕೆಲಸನೇ ಶಿಕ್ಷಣ ನಿಧಿಯನ್ನು ಪುನರ್ಜೀವನ ಮಾಡಿರೋದು. ಮೊದಲ ತ್ರೈಮಾಸಿಕದಲ್ಲಿ ಆ ಇಲಾಖೆಗೆ ಸಂಬಂಧಪಟ್ಟ ಎಲ್ಲರನ್ನು ಕರೆಸಿ ಅವ್ರ ಜೊತೆ ಮಾತಾಡಿ ಈಗ ಮುಂದೆ ನಮ್ಮ ಇದೇ ತಿಂಗಳು 26ನೇ ತಾರೀಕು ಹೊನ್ನಾವರದಲ್ಲಿ 2ನೇ ತ್ರೈಮಾಸಿಕ ಮೀಟಿಂಗ್ ಇದೆ. ಅಲ್ಲಿ ಶಿಕ್ಷಣ ನಿಧಿಯನ್ನು ತಗೊಂಡು ಹೊಸ ಮಕ್ಕಳಿಗೆ ಯಾರ್ಯಾರಿಗೆ ಶಿಕ್ಷಣ ನಿಧಿ ಕೊಡಬೇಕು ಅವರೆಲ್ಲ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಈಗ ನಾವು ಮಾಡ್ತಾ ಇದ್ದೇವೆ. ಹಿಂದಿನವರು 10 ವರ್ಷ ಏನು ಹಾಗೆ ಇಟ್ಟಿದ್ರಲ್ಲ, ಬಹುಶಃ ಅದನ್ನಿಟ್ಕೊಂಡು ಇವರು ಪ್ರಶ್ನೆ ಮಾಡಿರಬೇಕು ಅಂತ ನನಗನ್ನಿಸ್ತದೆ. ಅಖಿಲ ಭಾರತ ಗುಡಿಗಾರ ಸಮಾಜದ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಆದರೆ ಸಂಘಟನೆ ನಿಯಮಾವಳಿ ಪ್ರಕಾರ ಪಂದ್ಯಾವಳಿ ಆಯೋಜಿಸಿದ್ದೆವು. ಆದರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ನಾವು ದಕ್ಷಿಣ ಕನ್ನಡದ ತುಳುನಾಡ ಗುಡಿಗಾರ ಸಂಘಟನೆಯನ್ನು ಒಂದು ಮಾಡಲು ಪ್ರಯತ್ನ ಮಾಡುತ್ತಿದ್ದೇವೆ. ಆದರೆ ಈವರೆಗೆ ಆಗಿಲ್ಲ. ಗುಡಿಗಾರ ಸಮಾಜದಿಂದ ವಿವಾಹ ಸಂಬಂಧಗಳು ಇಂದಿಗೂ ನಡೆಯುತ್ತಿವೆ. ಸಂಘಟನೆ ಎರಡು ಬೇರೆಯಾಗಿದ್ದ ಹಿನ್ನೆಲೆಯಲ್ಲಿ ಸಮಸ್ಯೆಯಾಗಿರಬಹುದು ಎಂದರು. ಕಳೆದ ಕೆಲ ದಿನಗಳ
ಹಿಂದೆ ಸಮಾಜದ ಕೆಲವರು ಸತ್ಯಕ್ಕೆ ದೂರವಾದ ಆರೋಪ ಮಾಡಿದ್ದಾರೆ. ಸಂಘಟನೆಯಲ್ಲಿ ಹಣಕಾಸಿನ ಯಾವುದೇ ದುರುಪಯೋಗ ಆಗಿಲ್ಲ, ಪ್ರತಿಯೊಂದಕ್ಕೂ ಲೆಕ್ಕಾಚಾರವಿದೆ ಎಂದರು. ಸಮಾಜದ ಹೆಸರು ಕೆಡಿಸುವ ಉದ್ದೇಶದಿಂದ ಇಂತಹ ಘಟನೆಗಳು ಮರುಕಳಿಸಿದರೆ ಅಂತ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮತ್ತೆ ಇಲ್ಲಿ ಹಣದ ದುರುಪಯೋಗ ಅನ್ನುವಂಥದ್ದೊಂದು ಹೇಳಿದಾರೆ ಅವರು. ಯಾವ ಹಣದ ಬಗ್ಗೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ನಮ್ಮಲ್ಲಿ ಒಂದೇ ಒಂದು ರೂಪಾಯಿನೂ ಕೂಡ ಎ ಬಿ ಜಿ ಸಿಯಿಂದ ತೆಗಿಬೇಕಿದ್ರೆ ಅಧ್ಯಕ್ಷರ ಸಹಿ ಬೇಕು, ಖಜಾಂಚಿಗಳ ಸಹಿ ಬೇಕು, ಚೆಕ್ ಮುಖಾಂತರನೇ ತೆಗಿಬೇಕು. ಇವತ್ತಿನವರೆಗೂ ನಾವು ಯಾವುದೇ ಒಂದು ರೂಪಾಯಿ ಸಹಿತ ಅಖಿಲ ಭಾರತ ಗುಡಿಗಾರ ಸಮಾಜದಿಂದ ತೆಗಿಲಿಲ್ಲ. ನಾವು ಸ್ವಂತ ನಮ್ಮ ಹಣದಿಂದಲೇ ಸಣ್ಣ ಪುಟ್ಟ ಕೆಲಸಗಳಿದ್ದರೆ ಮುಗಿಸ್ಕೊಂಡು ಹೋಗ್ತೀವಿ ಬಿಟ್ಟರೆ ಹಿಂದಿನವರು ಕೂಡ ಯಾರೂ ಕೂಡ ಒಂದು ರೂಪಾಯಿನೂ ಕೂಡ ತೆಗಿಲಿಲ್ಲ. ಇದೆಲ್ಲ ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲದೇ ಇರೋದರಿಂದ ಇಷ್ಟೆಲ್ಲ ಒಂದು ಗೊಂದಲ ಆಗೋಯಿತು ಅಂತ ನಮ್ಗೆ ಅನ್ನಿಸ್ತದೆ. ಆಲ್ಮೋಸ್ಟ್ 20 ವರ್ಷದಿಂದ ಮುಗಿಸ್ಕೊಂಡ್ಬಂದಿದ್ವಿ. 20 ವರ್ಷದಿಂದ ಇದು 4ನೇ ಆವೃತ್ತಿ, 4th GCL 4 ಅಂತೇಳಿ. ಮೊದಲಿಂದಲೂ ಅದಕ್ಕೊಂದು ಕಮಿಟಿ ಅಂತ ಒಂದು ಫಾರ್ಮ್ ಇದ್ದಾಗಿತ್ತು. ಚಿಕ್ಕ ಚಿಕ್ಕದಾಗಿ ಒಂದು 4 ಜನ ಸೇರಿಬಿಟ್ಟು ಆರ್ಗನೈಸ್ ಕಮಿಟಿ ಅಂತೇಳ್ಬಿಟ್ಟು ಮಾಡ್ತಿದ್ವಿ. ಈ 2022ರಲ್ಲಿ GCL 3 ಆದಮೇಲೆ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ಹುಡುಗರೆಲ್ಲ ಸೇರಿಬಿಟ್ಟು ಒಂದು ಗುಡಿಗಾರ ಯೂತ್ ಟ್ರಸ್ಟ್ ಅಂತೇಳಿ ರಿಜಿಸ್ಟ್ರೇಷನ್ ಮಾಡೋಣ. ಸಮಾಜಕ್ಕೆ ಸಿಗುವಂಥ ಸರ್ಕಾರಿ ಸೌಲಭ್ಯಗಳನ್ನೆಲ್ಲ ಸಿಗೋಂಗೆ ಏನಾದ್ರು ಮಾಡೋಣ ಅಂತೇಳ್ಬಿಟ್ಟು ಯುವಕರೆಲ್ಲ ಒಂದುಗೂಡಿ ಗುಡಿಗಾರ ಯೂತ್ ಟ್ರಸ್ಟ್ ಅಂತೇಳ್ಬಿಟ್ಟು ಫಾರ್ಮ್ ಮಾಡ್ತೀವಿ. ಇನ್ನು ಮುಂದಿನ ದಿನಗಳೆಲ್ಲ ರಿಜಿಸ್ಟ್ರೇಷನ್ ಮಾಡೋದು ಪ್ರೊಸೆಸ್ ಅಲ್ಲಿದೆ. ಇದರಿಂದ ನಮ್ಮ ಸಮಾಜಕ್ಕೆ ಹೆಲ್ಪ್ ಆಗ್ತದೆ ಅಂತೇಳಿ. ಮತ್ತು ಅದರಲ್ಲೇ ಇದು ಉದ್ದೇಶ ಅಂತಂದರೆ ಗುಡಿಗಾರ ಕ್ರಿಕೆಟ್ ಲೀಗ್ ಮಾಡೋ ಉದ್ದೇಶ ಅಂತಂದರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಒಂದು 50-60% ಜನರಿಗೆಲ್ಲ ಎಲ್ಲ ಬೇರೆ ಬೇರೆ ಕಡೆ ಕೆಲಸ ಇದ್ದಾರೆ, ಔಟ್ ಆಫ್ ದ ಕಂಟ್ರೀಸ್ ಇದ್ದಾರೆ. ಇವರೆಲ್ಲರೂ ನಾವು ಒಬ್ಬರ ಮುಖ ಒಂದುಗೂಡಿಸಿ ಒಂದು ಇವೆಂಟ್ ಮಾಡಿ ಎಲ್ಲರೂ ಒಂದು ಕಡೆ ಸೇರುವಂಥ ಉದ್ದೇಶದಿಂದ ಇದನ್ನು ಇವೆಂಟ್ ಮಾಡ್ತಾ ಇದ್ದಾರೆ. ಈ ವೇಳೆ ಜಗದೀಶ್ ಗುಡಿಗಾರ್, ಸ್ಮಿತಾ ಗುಡಿಗಾರ್, ಸುಜಾತಾ ಗುಡಿಗಾರ್, ಮಂಜುನಾಥ್ ಶೇಟ್, ಸಾಗರ್ ಗುಡಿಗಾರ್, ಗಣೇಶ್ ಗುಡಿಗಾರ್, ವಿನಾಯಕ್ ಗುಡಿಗಾರ್ ಸೇರಿದಂತೆ ಮುಂತಾದವರು ಇದ್ದರು. ಯೋಧ ಎಂಬ ಕಾರಣಕ್ಕೆ ಜಾಗ ಅತಿಕ್ರಮಿಸಿದ್ದಲ್ಲದೆ ಕೇಳಲು ಹೋದವರಿಗೆ ಹಲ್ಲೆ ಮಾಡಿರುವುದು ಸರಿಯಲ್ಲ, ಈ ಬಗ್ಗೆ ಕಾನೂನಾತ್ಮಕ ಹೋರಾಟ ಮುಂದುವರಿಸುತ್ತೇವೆ ಎಂದು ಕಾನ್ಗೋಡ್ ಗ್ರಾಮಸ್ಥ ಗಣೇಶ್ ನಾಯ್ಕ್ ಹೇಳಿದರು. ಇತ್ತೀಚೆಗೆ ಮನೆ ಜಾಗದ ಸಂಬಂಧ ಕಾನ್ಗೋಡ್ ಗ್ರಾಮದಲ್ಲಿ ಯೋಧ ರಂಗನಾಥಾಚಾರಿ ಹಾಗೂ ಗ್ರಾಮದ ಕೆಲವರ ನಡುವೆ ಹೊಡೆದಾಟ ನಡೆದ ಸಂಬಂಧ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಜಾಗ ಖರೀದಿಸುವಾಗ ಸರ್ಕಾರಿ ಸರ್ವೆ ಮಾಡಿಸಿ ಖರೀದಿಸು ಎಂದು ಗ್ರಾಮಸ್ಥರು ಹೇಳಿದರು. ಆದರೆ ಹಾಗೆ ಮಾಡಿದ ರಂಗನಾಥಾಚಾರಿ ನೇರವಾಗಿ ಖರೀದಿಸಿ ಕೋರ್ಟ್ ಆದೇಶವನ್ನು ಗಾಳಿಗೆ ತೂರಿ ಮನೆ ನಿರ್ಮಿಸಿದ್ದಾರೆ. ಅವರು ಖರೀದಿಸಿದ ಜಾಗದ ಸರ್ವೆ ನಂಬರ್ ಬೇರೆ, ಮನೆ ಕಟ್ಟಿರುವ ಜಾಗದ ಸರ್ವೆ ನಂಬರ್ ಬೇರೆ ಇದೆ. ಈ ಬಗ್ಗೆ ಪ್ರಶ್ನಿಸಿದರೆ ಹಲ್ಲೆ ಮಾಡಿದ್ದು ಆತಂಕದಲ್ಲಿ ಬದುಕುವಂತಾಗಿದೆ ಎಂದರು. ಪ್ರಕಟವಾಗಿದೆ, ಆದರೆ ಅದರಲ್ಲಿ ನಿಮಗೆ ಸ್ವಲ್ಪ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ. ಆ ಮಾಹಿತಿ ತಪ್ಪು, ಅದಕ್ಕೆ ಸರಿಯಾದ ಮಾಹಿತಿಯನ್ನು ಈ ಕಾರ್ಯಕ್ರಮದ ರೂಪುರೇಷನ್ ಹೇಗಿದೆ ಅಂತ ತಿಳಿಸ್ಲಿಕ್ಕೆ ನಾವೇ ಒಂದು ಪ್ರೆಸ್ ಮೀಟನ್ನು ಕರಿಬೇಕಾಗಿ ಬಂದಿದೆ. ಇಲ್ಲಿವರೆಗೆ ನಾವು ಇದು ಜಾಗದ ಸಲುವಾಗಿ ಸಾಧಾರಣ 2.5 ವರ್ಷದಿಂದ ಕೋರ್ಟಲ್ಲಿ ಆ ಕೇಸ್ ನಡೀತಾ ಇದೆ. ಆ ಸರ್ವೆ ನಂಬರು 253 ಮತ್ತು 253/6 ಏನಿದೆ ಅದು ನಮ್ಮ ಮೂಲ ಆಸ್ತಿ ಸರ್, ನಮ್ಮ ಬಳಕೆಯಲ್ಲಿರುವಂಥ ಮೂಲ ಆಸ್ತಿ. ಅವರು ಖರೀದಿಸಿದ ಜಾಗ ಕೃಷ್ಣ ಆಚಾರಿ 253 ಖರೀದಿ ಮಾಡಿದೆ, ಆದರೆ ಆ ಜಾಗವನ್ನು ಸರ್ವೆ ಮಾಡಿದ್ದೆ. ಆ್ಯಕ್ಚುಲಿ ಒಂದು ಜಾಗವನ್ನು ಖರೀದಿ ಮಾಡಿದಾಗ ಗಡಿ ಹದ್ಬಸ್ತನ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತದೆ. ಈಗ ಅವರು ಊರಿಂದ ಒಂದು ಮ್ಯಾಪ್ ಇಟ್ಕೊಂಡು, ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟೇಷನ್ ಇದೆ, ಇಟ್ಕೊಂಡು ಅವರು ನಮ್ಮ ಜಾಗದಲ್ಲಿ ಮನೆಯನ್ನು ಕಟ್ಟಿದ್ದಾರೆ. ಅದು ಕಟ್ಟದಾಗಿಂದಲೂ ಫಸ್ಟ್ ಫೌಂಡೇಶನಿಂದನೂ ನಾವು ತಕರಾರು ಮಾಡ್ತಾ ಇದ್ದೇವೆ. ಅವಾಗಿಂದನೂ ಅವ್ರೇನು ಮಾಡಿದ್ರು ಅಂದರೆ ನಾವು ಕಾನೂನು ಪ್ರಕಾರ ಹೋರಾಟವನ್ನು ಮಾಡಿದ್ವಿ. ಅವರು ಒಂಥರ ಗುಂಡಾಗಿರಿ ಮಾಡಿಕೊಂಡು ಅದು ಮನೆಯನ್ನು ಇಲ್ಲಿವರೆಗೆ ಮುಂದುವರಿಸಿದ್ದಾರೆ. ಅಂದರೆ ನಮ್ಮ ಹತ್ರ ಎಲ್ಲ ಸ್ಟೇ ಆಫೀಸರ್ ಇದೆ. ಅವನು ಮನೆ ಕಟ್ಟಬೇಕಾದ್ರೆ ಫಸ್ಟ್ ಸ್ಟೇ ತಂದಿದ್ದೇವೆ ಸರ್ ಆ ಜಾಗದ ಮೇಲೆ. ಆ ಸ್ಟೇ ಇದ್ದಾಗ ಎಲ್ಲ GPF ಫೋಟೋಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೇವೆ. ಆಗಿದ್ದರೂ ಕೂಡ ಅವ ಮನೆಯನ್ನು ಇಲ್ಲಿವರೆಗೆ ಕಂಪ್ಲೇಂಟ್ ಮಾಡಿದ್ದಾನೆ. ನಾನು ಮಿಲ್ಟ್ರಲ್ಲಿ ಇದ್ದೇನೆ, ನನಗೆ ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಊರವರಿಗೆಲ್ಲ ಎದುರಿಸಿ. ಮತ್ತು ಒಂದು ಕರೆಂಟ್ ಕಂಬವನ್ನು ಕೂಡ ನಾವು ಮೊನ್ನೆ ಈ ಗಲಾಟೆಯಲ್ಲಿ ಕಂಪೌಂಡ್ ಅನ್ನು ಕೆಡ್ತೀವಲ್ಲ ಸರ್, ಆ್ಯಕ್ಚುಲಿ ಊರಿನ ನಮ್ಮ ಜಾಗದ ಒಳಗಿತ್ತು ಕರೆಂಟ್ ಕಂಬ, ಅದನ್ನು ಕರೆಂಟ್ ಕಂಬವನ್ನು ಕೀಳಿಸಿ ಹೊರಗಡೆ ಹಾಕಿಸಿ ಊರಿಗೆ ಅದಕ್ಕೆ ಕಂಪೌಂಡ್ ಹಾಕಿದ್ದಾರೆ ರೋಡ್ ಸೈಡಿಗೆ. ರೋಡಿಗೆ ಕರೆಂಟ್ ಕಂಬವನ್ನು ಹಾಕ್ಸಿದ್ರು. ಆವಾಗಲೂ ನಾವು ತಕರಾರು ಮಾಡಿದ್ವಿ,
ಬಟ್ ಅವಾಗ್ಲೂ ಹಂಗೆ ಆಯ್ತು. ಯಾಕಂದ್ರೆ ನಾವು ಈ ಮೊನ್ನೆ ಗಲಾಟೆ ಆದಾಗ್ಲೂ ಕೂಡ ನಾವು ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ಕಚ್ಚ ನಾಯಿಯನ್ನು ತಂದು ಹೊರಗಡೆ ಕಟ್ಟಾಕಿ ಸುಮ್ಮನೆ ಬಾಗಿಲನ್ನು ಹಾಕೊಂಡು ಒಳಗಡೆ ಉಳ್ಕೊಂಡ್ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಕಡೆಗೆ ಎಲ್ಲ ಜನರಿಗೆ ಗೊತ್ತಾದ್ಮೇಲೆ ಇಲ್ಲ ಉಳಿದಿದ್ದಾರೆ. ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಾವು ಅವರಿಗೆ, ಹೊರಗೆ ಹೋಗ್ಬಿಡ್ರಿ, ಬೇಡ, ಅದು ಕೋರ್ಟಲ್ಲಿ ಇದೆ, ಕೋರ್ಟಲ್ಲಿ ಹೇಗಿದೆ ನ್ಯಾಯಯುತವಾಗಿ ಅದನ್ನು ಸುಧಾರಿಸ್ಕೊಳ್ಳೋಣ ಅಂತ ಹೇಳಿ. ಆದರೆ ಅವ್ರು ಕೇಳಲಿಲ್ಲ. ಆನಂತರ ಊರಿನ ಮಹಿಳೆಯರನ್ನ ಕಳಿಸಾಯ್ತು, ನೀವು ಹೋಗಿ ಮತ್ತೆ ಗಂಡಸರೇ ಹೋದರೆ ಹೊಡೆದಾಟ ಆಗ್ತದೆ, ಸುಮ್ಮನೆ ಇದೆಲ್ಲ ಬೇಡ. ನಮ್ಮೂರಲ್ಲಿ ಯಾವತ್ತೂ ಆ ಥರ ಗಲಾಟೆಗಳನ್ನು, ನಾವು ಎಲ್ಲ ಒಂದೇ ಕುಟುಂಬದವ್ರದ್ದು. ಆ ಸರ್ವೆ ನಂಬರ್ನಲ್ಲಿ ಸರ್ 9 ಹಿಸ್ಸಾ ಇದೆ, 9 ಹಿಸ್ಸಾದಲ್ಲಿ ಎಲ್ಲ ನಮ್ಮ ಕುಟುಂಬಸ್ಥರೇ ಇದ್ದಾರೆ. ಅದೇ ಮತ್ತು ಅದರಲ್ಲಿ ಇಬ್ಬರು ಎರಡು ಜನ ಹೆಗ್ಡಿದಾರಲ್ಲ, ಹಾಂ, ಎರಡು ಜನ ಹೆಗ್ಡಿರೋ ಜಾಗ ಇದೆ. ಇದು ಇವನು ಜಾಗ ತಗೊಂಡಿದ್ದು ಆ್ಯಕ್ಚುಲಿ ಒಂದು ಆ ಜಾಗ ರಿಜಿಸ್ಟ್ರೇಷನ್ ಆಗಿದ್ದು ನಮ್ಗೆ ಗೊತ್ತಿಲ್ಲ ಅವನು ಯಾವ ಡೇಟ್ ಅಂತಂದರೆ. ಎರಡು 6 ತಾರೀಕಿಗೆ ರಿಜಿಸ್ಟ್ರೇಷನ್ ಆಗಿದೆ, ದಸ್ತಾವೇಜ್ ಕಾಪಿ ಕೂಡ ಇದೆ ನಮ್ಮ ಹತ್ರ. ಆದರೆ ಅವ ಹೇಳಿದ್ದಾರೆ ಇಲ್ಲಿವರೆಗೆ ಸರ್ವೆ ಮಾಡಿಕೊಂಡಿಲ್ಲ, ನಮ್ಮ ಜಾಗದಲ್ಲಿ ಮನೆ ಕಟ್ಟಿದ್ದು ಸರ್ವೆ ಆ್ಯಕ್ಚುಲಿ 6ನೇ ತಾರೀಕಿಗೆ ಸರ್ವೆ ಇತ್ತು ಸರ್. ಅವತ್ತು ಸರ್ವೆ ಕಂಪ್ಲೀಟ್ ಆಗಲಿಲ್ಲ. ಈ 15ನೇ ತಾರೀಕಿಗೆ ಕೋರ್ಟ್ ಸರ್ವೆ ಇದೆ ಸರ್, ಕೋರ್ಟ್ ಸರ್ವೆ ನಾಳೆ. ಆ ಕೋರ್ಟ್ ಸರ್ವೆ ಇರುವಾಗ ಮಾಡೋದ್ರೊಳಗೇನೆ ಬಂದು ಅವನು 10ನೇ ತಾರೀಕಿನೇ ಉಳಿದಿದ್ದ. ಅಂದರೆ ಅವತ್ತು ಕಂಪ್ಲೀಟ್ ಆಗಿಲ್ಲ, ನಾನು ADNR ಜೊತೆಗೆ ಬಂದು ಈಗ ಸರ್ವೆಯನ್ನು ಗಡಿಗುರುತು ಮಾಡಿಕೊಡ್ತೇನೆ ಅಂತ ಸರ್ವೆ ಅವರು ನಮಗೆ ಅಷ್ಟರೊಳಗೆ ತಕ್ಷಣ ನೋಟಿಸ್ ಜಾರಿ ಮಾಡಿದ್ದಾರೆ. ಅವತ್ತು ಇದಾಗಿಲ್ಲ, ಇನ್ನೊಂದು ಮಾಡೋಕ್ಕಾಗಿಲ್ಲ ಅಂತ ಅವತ್ತು ಅಟ್ ಪ್ರೆಸೆಂಟ್ ನಮಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ನಾಳೆ 15ಗೆ ನಾನು ಬರ್ತೀನಿ, ಸರ್ವೆ ಮಾಡ್ತೀನಿ ಅಂತ ಈ ನೋಟಿಸ್ ನಮಗೆ ಸ್ಪಾಟಲ್ಲಿ ಕೊಟ್ಟಿದ್ದಾರೆ ಅವರು. ಇದ್ರ ಪ್ರಕಾರ ಅವ್ರು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಇದು ಕೋರ್ಟ್ ಕಮಿಷನ್ ಮತ್ತೆ ನಮ್ಮದು ಪ್ರೈವೇಟ್ ಅಲ್ಲ, ಎಲ್ಲದೂ ಸರ್ ಕಾನೂನಾತ್ಮಕವಾಗೇ ಇದೆ. ಯೋಧ ಎಂಬ ಕಾರಣ ನೀಡಿ ಜನರಿಂದ ಸಿಂಪತಿ ಗಿಟ್ಟಿಸಿಕೊಂಡು ನಮ್ಮ ಜಾಗ ಕಬಳಿಸಲು ಮುಂದಾಗಿರುವುದು ಸರಿಯಲ್ಲ. May 15ಕ್ಕೆ ಕೋರ್ಟ್ ಸರ್ವೆ ಇದ್ದು ಅಸಲಿ ಏನು ನಿರ್ಣಯವಾಗುತ್ತದೆ ಅದನ್ನು ಕಾದು ನೋಡಬೇಕಿದೆ ಎಂದರು. ನಮ್ಮದು ತಪ್ಪಿದ್ದರೆ ಅವರಿಗೆ ಪರಿಹಾರ ನೀಡುತ್ತೇವೆ, ಆದರೆ ನಮ್ಮದು ತಪ್ಪಿಲ್ಲವೆಂದರೆ ಕಾನೂನಿನ ಪ್ರಕಾರವೇ ಹೋರಾಟ ನಡೆಸುತ್ತೇವೆ ಎಂದರು. ಈ ವೇಳೆ ಗ್ರಾಮಸ್ಥರಾದ ಪ್ರಕಾಶ್ ನಾಯ್ಕ್, ತಿಮ್ಮಪ್ಪ ನಾಯ್ಕ್ ಮುಂತಾದವರು ಇದ್ದರು. ಇಲ್ಲಿ ಇದರ ಮೂಲ ಉದ್ದೇಶ ಏನು ಅಂದರೆ ಸರ್, ಇದಕ್ಕೆ ರಾಜಕೀಯ ಬಣ್ಣವನ್ನು ಹಚ್ಚುತ್ತಾ ಇದ್ದಾರೆ. ನಮ್ಮ ವೈಯಕ್ತಿಕ ಏನೇ ನೀವು ಮಾಧ್ಯಮಗಳು ಪ್ರಸಾರ ಮಾಡಿದ್ರೆ ನಮಗೇನು ಬೇಜಾರನೇ ಇಲ್ಲ. ಇದು ನಾವು ವೈಯಕ್ತಿಕವಾಗಿ ಸಿವಿಲ್ ಮ್ಯಾಟರ್ ಸರ್, ಇದು ಸಿವಿಲ್ ಮ್ಯಾಟರ್ ಬಹಳ ವರ್ಷದಿಂದ ನಾವು ನಡೀತಾ ಇದೆ. ಆದರೆ ನಾವು ರಾಜಕೀಯವಾಗಿ ಇದನ್ನು ಯಾವುದೇ ಜಾತಿಯಿಂದ ಆಗಲಿ ರಾಜಕೀಯವಾಗಿ ನಾವು ಇದನ್ನು ಯಾವುದನ್ನು ಬಳಸ್ಕೊಂಡಿಲ್ಲ ಸರ್. ಅಂದ್ರೆ ಗೈಡೆನ್ಸ್ ನಿಮಗೆ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ. ಆಕ್ಚುಲಿ ಇಲ್ಲಿ ವಾಸ್ತವಕ್ಕೆ ಅದೇ ಹಂಗಲ್ಲ, ನಾನು ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ, ನಾಳೆ ಕೋರ್ಟಿನ 15ನೇ ತಾರೀಕು ಏನು ಕಮಿಷನ್ ಇದೆಯಲ್ಲ, ದಯವಿಟ್ಟು ತಾವೆಲ್ಲರೂ ಬಂದು ಅಲ್ಲಿ ಜಾಗದ ವಾಸ್ತವಿಕತೆಯನ್ನು ನೀವು ನೋಡಿ, ಆಮೇಲೆ ನಮ್ಮದೇ ತಪ್ಪಿದ್ರೆ ನಮ್ಮದೇ ಬರೀ, ಅವರದ್ದು ಜಾಗ ಏನಾದರೂ ಒಂದು ಇಂಚು ಬಂದಿದ್ರು ಕೂಡ ಆ ಜಾಗವನ್ನು ಅವರಿಗೆ ಫ್ರೀ ಆಗಿ ಬಿಟ್ಕೊಳ್ತೀನಿ. ಇವತ್ತಿನವರೆಗೆ ಏನೇನು ಹಾನಿ ಆಗಿದೆ ಅವರಿಗೆ ಅದನ್ನು 1 ರೂಪಾಯಿ ಬಿಡದೇ ನಾನು ಅವರಿಗೆ ರೀಫಂಡ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಾನು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ನಿಮ್ಮ ಎದುರಿಗೆ ಈ ಮಾತನ್ನ ಹೇಳ್ತಾ ಇದ್ದೇನೆ. ಇಲ್ಲಿವರೆಗೆ ಗ್ರಾಮ ಪಂಚಾಯತಿಂದ ಒಂದು ಪರ್ಮಿಷನ್ ತಗೊಂಡಿಲ್ಲ, ಅವ್ರದ್ದು ಜಾಗ ಅಲ್ಲಿಲ್ಲ, ಒಂದು ಕಟ್ಟಡ ಪರವಾನಗಿ ಏನು ತಗೊಂಡಿಲ್ಲ, ನಂಬರ್ಗಳಿಲ್ಲ, ಏನೂ ಇಲ್ಲ. ಇವತ್ತು ಅವರು ನನ್ನ ಮನೆ ಹೇಳೋದಕ್ಕೆ ಯಾವುದೇ ಒಂದಿಷ್ಟು ಸಲ ಆಳೆ ಕೂಡ ಇಲ್ಲ, ಅವ್ರ ಹತ್ರ ಜಾಗ ಕೂಡ ಅವ್ರದ್ದಲ್ಲ. ಕೇಳಿದ್ರೆ ನಾವು ಆರ್ಮಿ ಮೇಲೆ ಹಲ್ಲೆ ಮಾಡಿದ್ದೇವೆ, ಇದೊಂದು ದೊಡ್ಡದು ಆರ್ಮಿ ಬಾರ್ಡರ್ ಸೆಕ್ಯೂರಿಟಿ ಮಾಡ್ತಾ ಇದ್ದೀನಿ ನಾನು, -30 ನಿಂತ್ಕೊಂಡು ಗಡಿ ಕಾಯ್ತಾ ಇದ್ದೀನಿ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಸರ್? ನಾವು ಡೈಲಿ ಕೂಲಿ ಮಾಡ್ತಾ ಇದೀವಿ. ಅವರು ನಮಗೆ ಮೂಲ ಜಾಗ ಇರೋದು ಅಷ್ಟೇ ಸರ್, 2 ಗುಂಟೆ ಏನು 20-30 ಎಕರೆ ಜಮೀನ್ದಾರಲ್ಲ, ಇರೋದೇ 1 ಗುಂಟೆ 2 ಗುಂಟೆ ಜಾಗಗಳು ನಮಗೆ. ಅದನ್ನು ನಮ್ಮ ಹತ್ರ ಆರ್ಮಿ ಅವರೇ ಬಂದು ಕಿತ್ಕೋ ತಿಂತ ಇದ್ದಾರೆ ಅಂದ್ರೆ ನಮ್ಮ ಹತ್ರ, ಮತ್ತೆ ನಾವಿನ್ ಯಾರ ಹತ್ರ ಕೇಳೋದು? ಊರಲ್ಲಿ ಇದ್ದು ನಾವೇನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ, ಆರ್ಮಿ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇದೆ ಜನರಿಗೆ. ಯಾರಾದ್ರೂ ಒಂದ್ ಸಣ್ಣ ಶಾಲೆ ಹೋಗೋದ್ರೆ ಆರ್ಮಿ ಕಲ್ರೆ ಒಂದ್ ಸಣ್ಣ ಸ್ವಲ್ಪ ತಿಳುವಳಿಕೆ ಇದ್ದೇ ಇರ್ತದಲ್ಲ ಸರ್. ಇನ್ನೊಂದು ಆರ್ಮಿ ಮತ್ತೆ ಅವನ ತಂದೆ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರೆ ಕ್ಲಿಯರ್ ಪಿಕ್ಚರ್ ಇದೆ. ಯಾಕಂದ್ರೆ ನಮ್ಮ ಊರಿನ ಲೇಡೀಸ್ ಎಲ್ಲ ನೀವು ಗಲಾಟೆ ಮಾಡಬೇಡಿ ಅಂತ ನಮ್ಮನ್ನ ತಡೀತಾ ಇದ್ರು. ಅವನ ಹಿಂಸ್ರ ಮೇಲೆ ಹಲ್ಲೆ ಮಾಡ್ದ, ನಮ್ಮ ಮೇಲೆ ಹೊರದ್ರೂ ನನಗೆ ಬೇಜಾರಿಲ್ಲ. ಒಂದು ಕಚ್ಚುವ ನಾಯಿಯನ್ನ ಹಿಂಸ್ರ ಮೇಲೆ ಬಿಟ್ಟು ಒಳಗಡೆ, ಆಮೇಲೆ ನಾವು ಏನಾಯ್ತು ಅಂತ ನೋಡ್ಲಿಕ್ಕೆ ಹೋದಾಗ ಕರೆಂಟ್ ಆಫ್ ಮಾಡಿ ಎಲ್ಲರಿಗೂ ಕಟ್ಟಿಗೆಯಿಂದ ಹಲ್ಲೆ ಮಾಡಿದ್ದಾರೆ. ಅದು ಆಕ್ಚುಲಿ ಎಲ್ಲ ಫೋಟೋ ವಿಡಿಯೋಸ್ ಎಲ್ಲ ನಮ್ಮ ಹತ್ರ ಇದೆ ಸರ್.